ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಬಂಟ್ವಾಳ ಜಕ್ರಿಬೆಟ್ಟುವಿನ ಜಾಕ್ವೆಲ್ಗೆ ಎಂದು ಭೇಟಿ ನೀಡಿ ಪಂಪಿಂಗ್ ವ್ಯವಸ್ಥೆಯ ವೀಕ್ಷಣೆ ಹಾಗೂ ನೇತ್ರಾವತಿ ನದಿಯಲ್ಲಿರುವಂತಹ ಇಂಟೆಕ್ವೆಲ್ಗೆ ನಿನ್ನ ಮಟ್ಟವನ್ನು ಪರಿಶೀಲನೆ ಮಾಡಿದ್ರು ಬಂಟ್ವಾಳ ಶಾಸಕ ರಾಜೇಶ್ ನಾಯಕ್ ಸಂಸದರಿಗೆ ಮಾಹಿತಿಯನ್ನ ನೀಡಿದ್ರು ಡ್ಯಾಮ್ ಡ್ಯಾಂನಿಂದ ಹೆಚ್ಚುವರಿ ನೀರು ಹರಿದು ಬಂದು ಎಂಆರ್ಪಿಎಲ್ ಡ್ಡಾಂನ ಅಲ್ಲಲ್ಲಿ ಶೇಖರಣೆಯಾಗಿತ್ತು ಕಳೆದ ಎರಡು ದಿನಗಳಿಂದ ಶಾಸಕ ರಾಜೇಶ್ ನಾಯಕ್ ನೇತೃತ್ವದಲ್ಲಿ ಪುರಸಭಾ ಸದಸ್ಯ ಗೋವಿಂದ ಪ್ರಭು ಅವರು ಮುತುವರ್ಚಿ ವಹಿಸಿ ಡ್ಯಾಂ ಗೇಟ್ ಮತ್ತು ಪರಿಸರದಲ್ಲಿ ತುಂಬಿದ್ದ ಹೂಳನ್ನು ತೆರವುಗೊಳಿಸಿದ ಪರಿಣಾಮ ನೀರು ಕೊಂಚ ಹರಿಯಲಾರಂಭಿಸಿ ಶುಕ್ರವಾರ ಜಕ್ರಿಬೆಟ್ಟುವಿನಲ್ಲಿರುವಂತಹ ಇಂಟೆಕ್ವೆಲ್ನಲ್ಲಿ ನೀರು ಶೇಖರಣೆಯಾಗಿತ್ತು ಶುಕ್ರವಾರ ಸಂಚೆ ನೀರಿನ ಒಳಹರಿವು ಹೆಚ್ಚಾದದ್ದರಿಂದ ಈ ಮೊದಲು ಇಂಟಿಕ್ವೆಲ್ ಸಮೀಪ ಕಟ್ಟಿದಂತಹ ಕಟ್ಟಡವನ್ನು ತೆರವು ಮಾಡಿ ಹೆಚ್ಚುವರಿ ನೀರನ್ನು ತುಂಬೆ ಡ್ಯಾಂನತ್ತ ಹರಿಯಬಿಡಲಾಗಿದೆ ಎಂದು ಮಾಹಿತಿಯನ್ನು ನೀಡಿದ್ರು ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ಗೋವಿಂದ ಪ್ರಭು ಮಾಜಿ ಸದಸ್ಯ ದೇವದಶಾ ಶೆಟ್ಟಿ ಬಿಜೆಪಿ ಮುಖಂಡರಾದ ಸುಲೋಚನಾ ಜಿಕೆ ಭಟ್ ಹರಿಕೃಷ್ಣ ಬಂಟ್ವಾಳ ಪುರುಷೋತ್ತಮ ಶೆಟ್ಟಿ ವಾಮತ ಪದವು ರಮನಾಥ ರಾಯ್ ಉಪಸ್ಥಿತರಿದ್ದರು